ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರದ ಕೊನೆ ಐ ಪಿ ಒ ಮುಕ್ಕ ಪ್ರೋಟೀನ್ಸ್ ಲಿಮಿಟೆಡ್ನ ಐ ಪಿ ಒ ಆಗಿರುತ್ತೆ. ಮುಕ್ಕ ಪ್ರೋಟೀನ್ಸ್ ಲಿಮಿಟೆಡ್ 2003 ಪ್ರಾರಂಭವಾದಂಥ ಕಂಪನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಕ್ಕದಲ್ಲಿ ಈ ಕಂಪನಿ ಪ್ರಾರಂಭ ಆಗಿತ್ತು. ಕರ್ನಾಟಕದ ಒರಿಜಿನ್ ಇರುವಂಥ ಕಂಪನಿ. ಇವರು ಮೇಜರ್ ಆಗಿ ಫಿಶ್ ಪ್ರೋಟೀನ್ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಕಂಪನಿಯ ಪ್ರಾಡಕ್ಟ್ ಸೆಗ್ಮೆಂಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಫಿಶ್ ಮೀಲ್, ಫಿಶ್ ಆಯಿಲ್, ಫಿಶ್ ಸಾಲ್ಯುಬಲ್ ಪೇಸ್ಟ್ ಅನ್ನು ಈ ಒಂದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡುವಂತ ಪ್ರಾಡಕ್ಟ್ಸ್ಗಳ ಬಳಕೆ ಆಕ್ವಾ ಫೀಡ್ ಅಂದ್ರೆ ಫಿಶ್ ಫುಡ್ಗಳಲ್ಲಿ, ಪೆಟ್ ಫುಡ್ಗಳಲ್ಲಿ ಅಂದ್ರೆ ಡಾಗ್ ಮತ್ತೆ ಕ್ಯಾಟ್ ಫುಡ್ ನ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಬಳಕೆ ಆಗುತ್ತೆ. ಹಾಗೆ ಪೌಲ್ಟ್ರಿ ಫೀಡ್ ನಲ್ಲಿ ಕೂಡ ಇವರ ಪ್ರಾಡಕ್ಟ್ಸ್ಗಳ ಬಳಕೆ ಆಗುತ್ತೆ. ಇವರು ಮ್ಯಾನುಫ್ಯಾಕ್ಚರ್ ಮಾಡುವಂತ ಪ್ರಾಡಕ್ಟ್ಸ್ಗಳನ್ನ 10 ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ. 385 ಜನ ಎಂಪ್ಲಾಯೀಸ್ ಮುಕ್ಕ ಪ್ರೋಟೀನ್ಸ್ ಲಿಮಿಟೆಡ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 6 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳನ್ನು ಕಂಪನಿ ಹೊಂದಿದ್ದಾರೆ. ಅದರಲ್ಲಿ 4 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಭಾರತದಲ್ಲಿ ಇದ್ರೆ 2 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಒಮಾನ್ನಲ್ಲಿ ಇದೆ. ಹಾಗೆ ಮುಕ್ಕ ಪ್ರೋಟೀನ್ಸ್ 3 ಬ್ಲೆಂಡಿಂಗ್ ಪ್ಲಾಂಟ್ಗಳನ್ನು, 5 ಸ್ಟೋರೇಜ್ ಫೆಸಿಲಿಟಿಗಳನ್ನು ಹೊಂದಿದೆ. ಎಲ್ಲ ಪ್ಲಾಂಟ್ಗಳು, ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳು ಕೋಸ್ಟಲ್ ಏರಿಯಾನಲ್ಲಿ ಲೊಕೇಟ್ ಆಗಿದೆ. ಹಾಗೆ ಥರ್ಡ್ ಪಾರ್ಟಿ ಮ್ಯಾನುಫ್ಯಾಕ್ಚರರ್ಗಳ ಜೊತೆಯಲ್ಲಿ ಕೂಡ ಕಾಂಟ್ರಾಕ್ಟ್ಸನ್ನು ಸೈನ್ ಮಾಡಿದ್ದಾರೆ. 3 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳಲ್ಲಿ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮುಕ್ಕ ಪ್ರೋಟೀನ್ ಲಿಮಿಟೆಡ್ನ ಸ್ಟ್ರೆಂತ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಫಿಶ್ ಪ್ರೋಟೀನ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರರ್ ಸೆಗ್ಮೆಂಟ್ನಲ್ಲಿ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ ಮತ್ತು ಎಕ್ಸ್ಪೋರ್ಟರ್ ಆಗಿರ್ತಾರೆ. ಹಾಗೆ ಒಳ್ಳೆಯ ಒಂದು ಮಾರ್ಕೆಟ್ ಶೇರನ್ನು ಕೂಡ ಫಿಶ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ನಲ್ಲಿ ಈ ಕಂಪನಿ ಹೊಂದಿದೆ. ಟೋಟಲ್ 18% ಮಾರ್ಕೆಟ್ ಶೇರನ್ನು ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಒಳ್ಳೆಯ ಒಂದು ಸ್ಟ್ರಾಂಗ್ ಕ್ಲೈಂಟ್ ರಿಲೇಷನ್ಶಿಪ್ಪನ್ನು ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಕಸ್ಟಮರ್ಗಳ ಜೊತೆಯಲ್ಲಿ 5 ಕಾಂಟ್ರಾಕ್ಟ್ಸನ್ನು ಸೈನ್ ಮಾಡಿದ್ದಾರೆ. ಹಾಗೆ ಕಂಪನಿ ಹೊಸ ಹೊಸ ಕಸ್ಟಮರ್ಸ್ಗಳನ್ನು ಆ್ಯಡ್ ಮಾಡ್ತಿದ್ದಾರೆ. ಡೊಮೆಸ್ಟಿಕ್ ಮಾರ್ಕೆಟ್, ಫಾರಿನ್ ಮಾರ್ಕೆಟ್ ಎರಡರಲ್ಲೂ ಕೂಡ ಹೊಸ ಕಸ್ಟಮರ್ಸ್ಗಳ ಅಡಿಷನ್ ಆಗ್ತಾ ಇದೆ. ಸ್ಟ್ರಾಟಜಿಕಲಿ ಲೊಕೇಟೆಡ್ ಫೆಸಿಲಿಟಿಗಳನ್ನು ಕಂಪನಿ ಹೊಂದಿದ್ದಾರೆ. ಇವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳು ಕೋಸ್ಟಲ್ ಏರಿಯಾನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಫಿಷರಿ ಎಲ್ಲಿ ಹೆಚ್ಚಾಗಿ ಆಗುತ್ತೆ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇದೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟನ್ನು ಕಂಪನಿ ಸಾಕಷ್ಟು ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಎಕ್ಸ್ಪೋರ್ಟ್ನಲ್ಲೂ ಕೂಡ ಅಷ್ಟೇ, ಕಾಸ್ಟ್ ರೆಡ್ಯೂಸ್ ಆಗುತ್ತೆ. ಎಂಟ್ರಿ ಬ್ಯಾರಿಯರ್ಸ್ ಕೂಡ ಇರುತ್ತೆ. ಈ ಒಂದು ಬಿಸ್ನೆಸ್ಗೆ ಬಹಳಷ್ಟು ಕಂಪನಿಗಳು ಎಂಟರ್ ಈಸಿಯಾಗಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಮೆರೈನ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿಯ ಕೆಲವೊಂದಿಷ್ಟು ಲಾಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಎಂಟ್ರಿ ಬ್ಯಾರಿಯರ್ಸ್ ಕೂಡ ಕಂಪನಿಗೆ ಅಡ್ವಾಂಟೇಜ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ಡ್ ಪ್ರಮೋಟರ್ಸ್ಗಳನ್ನು ಕಂಪನಿ ಹೊಂದಿದೆ. ಸೊ 50 ಹೆಚ್ಚಿನ ಎಕ್ಸ್ಪೀರಿಯನ್ಸನ್ನು ಈ ಒಂದು ಇಂಡಸ್ಟ್ರಿಯಲ್ಲಿ ಪ್ರಮೋಟರ್ಸ್ಗಳು ಹೊಂದಿದ್ದಾರೆ. ಸೊ ಖಂಡಿತವಾಗ್ಲೂ ಇದು ಕೂಡ ಕಂಪನಿಗೆ ಒಂದು ಅಡ್ವಾಂಟೇಜ್ ಆಗುತ್ತೆ. ಕೆಲವೊಂದಿಷ್ಟು ಡಿಸ್ಅಡ್ವಾಂಟೇಜಸ್ ಅಂದರೆ ವೀಕ್ನೆಸ್ಗಳು ಕೂಡ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೇಜರ್ ಆಗಿ ಲೀಗಲ್ ಪ್ರೊಸೀಡಿಂಗ್. ಇವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಒಂದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಕಡೆಯಿಂದ ನೋಟಿಸ್ ಸಿಕ್ಕಿತ್ತು. ಹಾಗೆ ಹೈಕೋರ್ಟ್ ಇವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನಲ್ಲಿ ಅಂದರೆ ಮುಕ್ಕಾದಲ್ಲಿ ಏನಿದೆ ಮೇಜರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್, ಆ ಒಂದು ಪ್ಲಾಂಟ್ನಲ್ಲಿ ಇನ್ಸ್ಪೆಕ್ಷನ್ ಅನ್ನು ಕೂಡ ಆರ್ಡರ್ ಮಾಡಿದ್ರು. ಸೊ ಸದ್ಯಕ್ಕೆ ಅದರ ಬಗ್ಗೆ ಯಾವುದೇ ಒಂದು ಹಿಯರಿಂಗ್ ಹೈಕೋರ್ಟ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಕೋರ್ಟ್ನ ರೂಲಿಂಗ್ ಏನಾದರೂ ಈ ಕಂಪನಿಯ ಅಗೇನ್ಸ್ಟ್ ಆಗಿ ಹೋದರೆ, ಮುಕ್ಕದ ಫೆಸಿಲಿಟಿ ಕ್ಲೋಸ್ ಏನಾದರೂ ಆದರೆ ಅದು ಕಂಪನಿಯ ಮೇಲೆ ದೊಡ್ಡ ಹೊಡೆತವನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ರೆವೆನ್ಯೂ ಕಾನ್ಸಂಟ್ರೇಷನ್ ರಿಸ್ಕ್ ಕೂಡ ಇದೆ. 37% ರೆವೆನ್ಯೂ ಟಾಪ್ 2 ಕಸ್ಟಮರ್ಸ್ಗಳಿಂದ ಬರ್ತದೆ. ಟೋಟಲ್ 53% ರೆವೆನ್ಯೂ ಟಾಪ್ 5 ಕಸ್ಟಮರ್ಸ್ಗಳ ಕಡೆಯಿಂದ ಬರ್ತಿರೋದು ಕಾಣಿಸ್ತದೆ. ಸೊ 5 ಕಸ್ಟಮರ್ಸ್ಗಳಿಂದ ಅರ್ಧದಷ್ಟು ರೆವೆನ್ಯೂ ಬರ್ತಿರೋದು ಎಲ್ಲೋ ಒಂದು ಕಡೆ ಡಿಪೆಂಡೆನ್ಸಿಯನ್ನು ಇನ್ಕ್ರೀಸ್ ಮಾಡುತ್ತೆ. ಡಿಪೆಂಡೆನ್ಸಿ ರಿಸ್ಕ್ ಕೂಡ ಒಂದು ದೊಡ್ಡ ರಿಸ್ಕ್ ಆಗುತ್ತೆ. ಹೈ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಕೂಡ ಇರುತ್ತೆ. ಇವರೇನು ರೆವೆನ್ಯೂನ ಜನರೇಟ್ ಮಾಡ್ತಾರೆ ಅದರಲ್ಲಿ 83% ರೆವೆನ್ಯೂನ ವರ್ಕಿಂಗ್ ಕ್ಯಾಪಿಟಲ್ ಆಗಿ ಬಳಕೆ ಮಾಡ್ತಾರೆ. ಅದರಿಂದ ಮಾರ್ಜಿನ್ ಕಾಂಟ್ರಾಸ್ಟ್ ಆಗುತ್ತೆ. ಅಂದರೆ ರೆವೆನ್ಯೂಸ್ ಹೆಚ್ಚಾಗಿ ಇದ್ರೂ ಕೂಡ ಪ್ರಾಫಿಟ್ಸ್ ಅಷ್ಟಾಗಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇದು ಕೂಡ ಎಲ್ಲೋ ಒಂದು ಕಡೆ ಕಂಪನಿಗೆ ವೀಕ್ನೆಸ್ ಆಗ್ಬೋದು. ಮುಂದಿನ ದಿನಗಳಲ್ಲಿ ರೆವೆನ್ಯೂ ಗ್ರೋತ್ ಆಗ್ತಿದ್ರು ಕೂಡ ಪ್ರಾಫಿಟ್ನಲ್ಲಿ ಗ್ರೋತ್ ಇಲ್ಲ ಅಂದರೆ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬರುವಂಥ ಚಾನ್ಸಸ್ ಇರುತ್ತೆ. ಮುಕ್ಕ ಪ್ರೋಟೀನ್ಸ್ ಲಿಮಿಟೆಡ್ನ ಐ ಪಿ ಒ 29 ಓಪನ್ ಆಗಿದೆ. 4 ಈ ಒಂದು ಐ ಪಿ ಒನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. 1 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಪ್ರೈಸ್ ಬ್ಯಾಂಡ್ 26-28 ಸೆಟ್ ಆಗಿದೆ. 28 ಕಟ್ ಆಫ್ ಪ್ರೈಸ್ ಏನಿದೆ ಆ ಒಂದು ಪ್ರೈಸ್ನಲ್ಲಿ ರೀಟೇಲ್ ಕೆಟಗರಿಯಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ. 535 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ 1 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 14,980 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಒಬ್ಬ ರೀಟೇಲ್ ಇನ್ವೆಸ್ಟರ್ 13 ಅಪ್ಲಿಕೇಶನ್ ಅನ್ನು ಹಾಕ್ಬೋದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 1,94,740 ಬೇಕಾಗುತ್ತೆ. ಐ ಪಿ ಒ ಅಲಾಟ್ಮೆಂಟ್ ಡೇಟ್ 5 ಆಗಿದೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಬ್ಯಾಂಕ್ನಲ್ಲಿ ಬ್ಲಾಕ್ ಆದಂಥ ಅಮೌಂಟ್ 6 ರೀಫಂಡ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಡಿಮ್ಯಾಟ್ ಅಕೌಂಟ್ನಲ್ಲಿ 6 ಕ್ರೆಡಿಟ್ ಆಗುತ್ತೆ. ಸೊ ಐ ಪಿ ಒ ಲಿಸ್ಟಿಂಗ್ ಡೇಟ್ 7 ಆಗಿರುತ್ತೆ. ಕಂಪನಿಯ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಅಸೆಟ್ಸ್ನಲ್ಲಿ ಕಂಟಿನ್ಯೂಸ್ ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿಲ್ಲ. ಹಾಗೆ ರೆವೆನ್ಯೂಸ್ ಕೂಡ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತದೆ. ನೀವು ರೆವೆನ್ಯೂಸನ್ನು ಅಬ್ಸರ್ವ್ ಮಾಡಿದಾಗ ಇವರ ಪ್ರಾಫಿಟ್ಸ್ ಏನಿದೆ ಭಾಳಷ್ಟು ಕಡಿಮೆ ಕಾಣಿಸುತ್ತೆ. 2021 ಫಿನಾನ್ಷಿಯಲ್ ಇಯರ್ನಲ್ಲಿ 4 ಕ್ವಾರ್ಟರ್ಗಳಲ್ಲಿ 11 ಕೋಟಿಯ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ.
ಪ್ರಾಫಿಟ್ನಲ್ಲಿ ಗ್ರೋತ್ ಇದೆ, ಬಟ್ ರೆವೆನ್ಯೂಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಬಹಳಷ್ಟು ಕಡಿಮೆ ಕಾಣಿಸುತ್ತೆ. ಅಂದರೆ ಹೈಯರ್ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲಿ ಯೂಸ್ ಆಗ್ತಿರೋದ್ರಿಂದ ಪ್ರಾಫಿಟ್ ಮಾರ್ಜಿನ್ನ ಮೇಲೆ ಇಂಪ್ಯಾಕ್ಟ್ ಬರ್ತಾ ಇದೆ. ಬಟ್ ಪ್ರಾಫಿಟ್ನಲ್ಲಿ ಕಂಟಿನ್ಯೂಸ್ ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. 2023 ಫಿನಾನ್ಷಿಯಲ್ ಇಯರ್ನಲ್ಲಿ 48 crore ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರು, ಬಟ್ 2024 ಫಿನಾನ್ಷಿಯಲ್ ಇಯರ್ನ ಎರಡೇ ಕ್ವಾರ್ಟರ್ನಲ್ಲಿ ಆಲ್ರೆಡಿ 33 crore ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಸೊ ಕಂಪನಿಯ ನೆಟ್ವರ್ತ್ ಕೂಡ ಇನ್ಕ್ರೀಸ್ ಆಗ್ತಿದೆ, ಹಾಗೆಯೇ ಇವರ ಬಾರೋಯಿಂಗ್ಸ್ ಅಂದರೆ ಡೆಟ್ ಏನಿದೆ ಅದು ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಾ ಇದೆ. ಸೊ ಓವರ್ಆಲ್ ಒಳ್ಳೆ ಒಂದು ಫಿನಾನ್ಷಿಯಲ್ಸ್ ಅಂತಲೇ ಕನ್ಸಿಡರ್ ಆಗುತ್ತೆ. ಅಸೆಟ್, ರೆವೆನ್ಯೂ, ನೆಟ್ವರ್ತ್, ಪ್ರಾಫಿಟ್ ಎಲ್ಲ ಕೂಡ ಗ್ರೋ ಆಗ್ತಾ ಇದೆ, ಬಟ್ ಡೆಟ್ ಇನ್ಕ್ರೀಸ್ ಆಗ್ತಿರೋದು ಎಲ್ಲೋ ಒಂದು ಕಡೆ ಕನ್ಸರ್ನ್ ಆಗ್ಬೋದು. ಐ ಪಿ ಒ ಇಶ್ಯೂ ಸೈಜ್ 224 crore, ಒಂದು ಸಣ್ಣ ಸೈಜ್ನ ಐ ಪಿ ಒ ಆಗಿರುತ್ತೆ. ಎಲ್ಲ ಕೂಡ ಫ್ರೆಶ್ ಇಶ್ಯೂ ಆಗಿದೆ. ಅಂದರೆ 224 crore ಅಮೌಂಟ್ ಐ ಪಿ ಒನಿಂದ ಏನು ಬರುತ್ತೆ ಅದನ್ನು ಅವರು ತಮ್ಮ ವರ್ಕಿಂಗ್ ಕ್ಯಾಪಿಟಲ್ ಆಗಿ ಅಥವಾ ಡೆಟ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬೋದಾಗುತ್ತೆ. ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್, ಪ್ರಮೋಟರ್ಸ್ ಯಾರು ಕೂಡ ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಾ ಇಲ್ಲ. ಹಾಗೆ ಈ ಒಂದು ಐ ಪಿ ಒದಲ್ಲಿ ಕ್ಯೂ ಐ ಬಿ ಕ್ಯಾಟಗರಿಯಲ್ಲಿ 50% ಅಷ್ಟು ಆಫರ್ ಇರುತ್ತೆ. ಎನ್ ಐ ಐ ಕ್ಯಾಟಗರಿಯಲ್ಲಿ 15% ಆಫರನ್ನು ಮಾಡ್ತಾ ಇದ್ದಾರೆ. ರೀಟೇಲ್ ಕ್ಯಾಟಗರಿಯಲ್ಲಿ 35% ಅಷ್ಟು ಆಫರ್ ನೋಡೋದಕ್ಕೆ ಸಿಗ್ತದೆ. ಒಂದು ಸಣ್ಣ ಸೈಜ್ನ ಐ ಪಿ ಒ ಆಗಿರೋದ್ರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ನಿಂದ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಅಲಾಟ್ಮೆಂಟ್ ಚಾನ್ಸಸ್ಸನ್ನು ಇನ್ಕ್ರೀಸ್ ಮಾಡ್ಬೋದಾಗುತ್ತೆ. ಹಾಗೆ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಹೆಸರಿನಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ತೀರಾ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಝೀರೋದ, ಅಪ್ಸ್ಟಾಕ್, ಎಮ್ ಸ್ಟಾಕ್ ಯಾವುದಾದ್ರೂ ಪ್ಲಾಟ್ಫಾರ್ಮ್ನಲ್ಲಿ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ಬೋದಾಗುತ್ತೆ. ಮುಖ ಪ್ರೋಟೀನ್ಸ್ ಲಿಮಿಟೆಡ್ನ ಐ ಪಿ ಒ ವ್ಯಾಲ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಅರ್ನಿಂಗ್ ಪರ್ ಶೇರ್ 2 rupees ನೋಡೋದಕ್ಕೆ ಸಿಗುತ್ತೆ. 14 PE ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇವರ ಕಾಂಪಿಟೇಟರ್ಸ್ ಇಂಡಸ್ಟ್ರಿ ಪಿ ಅಬ್ಸರ್ವ್ ಮಾಡಿದಾಗ 26 ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಳ್ಳೆ ಒಂದು ವ್ಯಾಲ್ಯೂಷನಲ್ಲೇ ಐ ಪಿ ಒ ಪ್ರೈಸ್ ಬ್ಯಾಂಡ್ ಅನ್ನು ಕಂಪನಿ ಸೆಟ್ ಮಾಡಿದ್ದಾರೆ. ಮುಖ ಪ್ರೋಟೀನ್ಸ್ ಲಿಮಿಟೆಡ್ನ ಕಾಂಪಿಟೇಟರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅವಂತಿ ಫೀಡ್ಸ್, ಗೋಡ್ರೇಜ್ ಆಗ್ರೋವರ್ಟ್ ಲಿಮಿಟೆಡ್ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಈ ಎರಡು ಕಂಪನಿಗಳು ಕೂಡ ಅಷ್ಟೇ ಅನಿಮಲ್ ಫುಡ್ ಪ್ರೊಡಕ್ಷನ್ ಕಂಪನೀಸ್ ಆಗಿರುತ್ತೆ. ಹಾಗೆ ಮುಖ ಪ್ರೋಟೀನ್ಸ್ಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ರೆವೆನ್ಯೂ ಹಾಗೆಯೇ ಪ್ರಾಫಿಟ್ಸನ್ನು ಜನರೇಟ್ ಮಾಡ್ತಿರುವಂಥ ಕಂಪನೀಸ್ ಆಗಿರುತ್ತೆ. ಈ ಎರಡು ಕಂಪನೀಸ್ 25-30 PE ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಈ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಮುಖ ಪ್ರೋಟೀನ್ಸ್ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ತಮ್ಮ ಐ ಪಿ ಒನ ತರ್ತಿದ್ದಾರೆ. ಹಾಗೆ ಇವರಿಗೆ ಟಫ್ ಕಾಂಪಿಟೇಷನ್ ಕೊಡುವಂಥ ಕಂಪನೀಸ್ ಝೀಲ್ ಆಕ್ವಾ ಲಿಮಿಟೆಡ್ ಮತ್ತು ವಾಟರ್ ಬೇಸ್ ಲಿಮಿಟೆಡ್ ಆಗಿರ್ತಾರೆ. ಇವರು ಕೂಡ ಫಿಶ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನೀಸ್ ಆಗಿರ್ತಾರೆ. ಝೀಲ್ ಆಕ್ವಾ 20 PE ಟ್ರೇಡ್ ಆಗ್ತಾ ಇದೆ. ಸೊ ಮಾರ್ಕೆಟ್ನಲ್ಲಿ ಸಾಕಷ್ಟು ಕಾಂಪಿಟೇಷನ್ ಮುಖ ಪ್ರೋಟೀನ್ಸ್ಗೆ ಇರುತ್ತೆ. ಹಾಗೆ ಮುಖ ಪ್ರೋಟೀನ್ಸ್ನ ಐ ಪಿ ಒ ರಿಜಿಸ್ಟರ್ ಕ್ಯಾಮಿಯೋ ಕಾರ್ಪೊರೇಟ್ ಸರ್ವಿಸ್ ಲಿಮಿಟೆಡ್ ಆಗಿರ್ತಾರೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ ಕಂಪನಿ 28 ಪ್ರೈಸನ್ನು ಸೆಟ್ ಮಾಡಿದ್ದಾರೆ. 15 rupees ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ 50% ಲಿಸ್ಟಿಂಗ್ ಇನ್ನ ಪಾಸಿಬಿಲಿಟೀಸ್ ಇರುತ್ತೆ. ಇದೇ ರೀತಿಯಲ್ಲಿ ಕೊನೆ ದಿನ March 4 ನಿಮಗೆ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಇನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಒಳ್ಳೆ ಒಂದು ಲಿಸ್ಟಿಂಗ್ ಇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಸದ್ಯಕ್ಕೆ ಲಿಸ್ಟಿಂಗ್ ಇನ್ಗಳಿಗೋಸ್ಕರ ಮಾತ್ರ ಐ ಪಿ ಒನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಕಂಪನಿ ಮುಂದಿನ ಕ್ವಾರ್ಟರ್ಗಳಲ್ಲಿ ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರೆ, ಹಾಗೆ ಇವರ ಪ್ರಾಫಿಟ್ ಮಾರ್ಜಿನ್ಸ್ ಇನ್ಕ್ರೀಸ್ ಆದರೆ ಲಾಂಗ್ ಟರ್ಮ್ನ ಬಗ್ಗೆ ಯೋಚನೆ ಮಾಡ್ಬೋದು. ಸೊ ನಾನು ನಿಮಗೆ ಮುಖ ಪ್ರೋಟೀನ್ಸ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಐ ಪಿ ಒ ರಿವ್ಯೂಸ್, ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.